ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ನನ್ನ ಕರೆಸಿದ್ರು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ ನ ಕುಮಾರಸ್ವಾಮಿ ಮಂಚೂರಿ ಅಂತ ಹೇಳಿದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಪೆನ್ಡ್ರೈವ್ ಹಂಚಿಕೆ ಕುರಿತು ಜೆಡಿಎಸ್ ಪಕ್ಷ ರಾಜ್ಯ ಕಾಂಗ್ರೆಸ್ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ನ ಅಸಲಿ ಮುಖ ಕಳಚಿ ಬಿದ್ದಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ ಅಂತ ಜೆಡಿಎಸ್ ದೂರಿದೆ. ಪೆನ್ಡ್ರೈವ್ ಪ್ರಕರಣದ ಹಿಂದಿರುವಂತಹ ಕೈವಾಡ ಕುರಿತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಮಧ್ಯೆ ಆರೋಪ ಪ್ರತ್ಯಾರೋಪ ಕೇಳಿಬಂದಿದ್ವು. ಇದೀಗ ಈ ವಿಚಾರ ಕುರಿತು ಜೆಡಿಎಸ್ ಟ್ವೀಟ್ ಮಾಡಿದೆ, ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದೆ. ಪೆನ್ಡ್ರೈವ್ ಸಂಚನ್ನ ಸಿಡಿ ಶಿವಕುಮಾರ್ ಗ್ಯಾಂಗ್ ಮಾಡಿದೆ ಅಂತ ಆರೋಪಿಸಿರುವ ಜೆಡಿಎಸ್ ಸಂಚುಗಳ ಪಟ್ಟಿಯನ್ನು ಪ್ರಕಟಿಸಿದೆ. ಹೊಂಚು ಹಾಕಿ ಸಂಚು ಮಾಡುವ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಸಲಿ ಮುಖ ಕಳಚಿ ಕೆಳಕ್ಕೆ ಬಿದ್ದಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಹೌದಲ್ವಾ ಕಾಂಗ್ರೆಸ್ಸಿಗರೇ? ಸತ್ಯ ನಿಮ್ಮ ಮುಂದೆಯೇ ಇದೆ. ನಿಮ್ಮ ಅಧ್ಯಕ್ಷರೇ ಪೆನ್ಡ್ರೈವ್ ಫ್ಯಾಕ್ಟರಿಯ ಒರಿಜಿನಲ್ ಓನರ್. ಸಿಡಿ ಶಿವಕುಮಾರ್ ಗ್ಯಾಂಗ್ ನಡೆಸಿದ ಪೆನ್ಡ್ರೈವ್ ಹಂಚಿಕೆಯ ಹೇಯ ಕೃತ್ಯದ ಸಂಚುಗಳೇ ಅವೆಲ್ಲ. ಬಿಜೆಪಿಯ ದೇವರಾಜೇಗೌಡರ ಹೇಳಿಕೆಯ ನಂತರ ಹೊರಬಿದ್ದಿರುವ ಆಡಿಯೋ ಟೇಪ್ಗಳೇ ಮಹಾಸಂಚಿನ ಮಹಾಕಥೆಯನ್ನು ಬಿಚ್ಚಿಟ್ಟಿವೆ. ಈಗ ಹೇಳಿ, ಯಾರು ಮೆಂಟರ್? ಹೀಗಂತ ಜೆಡಿಎಸ್ ಪ್ರಶ್ನಿಸಿದೆ. ಮಾತಿನುದ್ದಕ್ಕೂ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದೆ. ಇನ್ನು ಸಿಡಿ ಶಿವಕುಮಾರ್ ಗ್ಯಾಂಗಿನ ಸಂಚುಗಳ ಪಟ್ಟಿ ಜೆಡಿಎಸ್ ಮಾಡಿದೆ. ಸಂಚು ನಂಬರ್ 1, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಪಖ್ಯಾತಿಯನ್ನು ತರೋದು. ಸಂಚು ನಂಬರ್ 2, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಹಾಳು ಮಾಡೋದು. ಸಂಚು ನಂಬರ್ 3, ಜನತಾದಳ ಅಂದ್ರೆ ಜಾತ್ಯತೀತ ಮತ್ತು ಕರ್ನಾಟಕ ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಮುರಿದು ಬೀಳುವಂತೆ ಮಾಡೋದು. ಸಂಚು ನಂಬರ್ 4, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೀವವನ್ನ ಬಲಿ ಪಡೆಯೋದು. ಈ ಎಲ್ಲ ಸಂಚುಗಳ ಜಾರಿಗೆ ಡಿಸಿಡಿ ಶಿವಕುಮಾರ್ ಸ್ಲೀಪರ್ ಸೆಲ್ನ ಟೂಲ್ ಕಿಟ್ ವ್ಯವಹಾರ ಇದೆ. ಅದರ ಪಟ್ಟಿ ಹೀಗಿದೆ ಅಂತ ಜೆಡಿಎಸ್ ವ್ಯವಹಾರದ ಒಂದಷ್ಟು ಅಂಕಿಅಂಶಗಳನ್ನು ವಿವರಿಸಿದೆ. ಪೆನ್ಡ್ರೈವ್ ರೆಡಿ ಮಾಡಿದ್ದೆ ಸಿಡಿ ಶಿವಕುಮಾರ್. ಈ ಮಹಾಸಂಚು ಸಾಕಾರಕ್ಕೆ ಸಿಡಿ ಶಿವಕುಮಾರ್ ಹೂಡಲಿದ್ದ ಬಂಡವಾಳ ಬರೋಬ್ಬರಿ 100 ಕೋಟಿ. ಎಚ್ ಡಿ ಕುಮಾರಸ್ವಾಮಿ ಅವರೇ ಪೆನ್ಡ್ರೈವ್ ಹಂಚಿದ್ದಾರೆ. ಹೀಗಂತ ಹೇಳಲು ವಕೀಲ ದೇವರಾಜಗೌಡರಿಗೆ 100 ಕೋಟಿ ಆಫರ್ ನೀಡಲಾಗಿದೆ. ಅಡ್ವಾನ್ಸ್ ಆಗಿ 5 ಕೋಟಿ ಹಣವನ್ನು ಬೌರಿಂಗ್ ಕ್ಲಬ್ಬಿನ ಕೊಠಡಿ ಸಂಖ್ಯೆ 110ಕ್ಕೆ ರವಾನಿಸಲಾಗಿದೆ. ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ರೆಡಿ ಮಾಡಿದ್ದೆ ಸಿಡಿ ಶಿವಕುಮಾರ್. ಪ್ರಧಾನಿ ಮೋದಿ ಕುಮಾರಸ್ವಾಮಿ ಅವರುಗಳ ವಿರುದ್ಧ ಅಪಪ್ರಚಾರ ನಡೆಸಲು ಇಡೀ ಸಂಚು ಅನುಷ್ಠಾನಕ್ಕೆ 4 ಪ್ರಮುಖ ಸಚಿವರ ಸಮಿತಿ ರಚಿಸಿದ್ದೆ ಸಿಡಿ ಶಿವಕುಮಾರ್. ದೇವೇಗೌಡರನ ಸಾವಿನ ದವಡೆಗೆ ನೂಕೋದು ಈ ಸ್ಲೀಪರ್ ಸೆಲ್ನ ಮಹಾನ್ ಟಾರ್ಗೆಟ್. ಇನ್ನು ವಕೀಲರಾದ ದೇವರಾಜಗೌಡರೇ ಸ್ವತಃ ಬಿಚ್ಚಿಟ್ಟ ಈ ಸತ್ಯಗಳು ಹಾಗೂ ಆಡಿಯೋ ಟೇಪ್ಗಳು ಶತಮಾನದ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷ ಮಾನವನ್ನ ಬೀದಿ ಬೀದಿಯಲ್ಲಿ ಹರಾಜು ಹಾಕಿವೆ. ಕಂಡವರ ಮನೆಯಲ್ಲಿ ಸಾವು ಬಯಸುವಂತಹ ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಜೆಡಿಎಸ್ ದೂರಿದೆ. ವಕೀಲ ದೇವರಾಜಗೌಡ ಅವರು ತಮಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನು ಕೇಳಿಸಲು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು 100 ಕೋಟಿ ರೂಪಾಯಿ ಆಫರ್ ನೀಡಿದ್ರು ಅಂತ ಆರೋಪಿಸಿದ್ರು. ಈ ಹೇಳಿಕೆ ಕುರಿತು ಜೆಡಿಎಸ್ ಟ್ವೀಟ್ ಮೂಲಕ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನು ನೀಡಿದೆ. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ನನ್ನ ಕರೆಸಿದ್ರು, ಕರೆಸಿ ಮಾತನಾಡಿದ್ರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಮಂಚೂರಿ ಅಂತ ಹೇಳಿದ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ ಟೆಂಡರ್ ತರಿಸ್ಕೊಂಡು ಟೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು, ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ಲ, ನಾನು ಇದು ಒಪ್ಪದೇ ಇದ್ದಾಗ ಏನು ಮಾಡಿದ್ರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿ ಜೆ ಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ಸಂದರ್ಭದಲ್ಲಿ ಮಾಡಿರಲಿ, ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ, ನಮ್ಮ ಎಮ್ ಎ ಗೋಪಾಲಸ್ವಾಮಿ ಇದನ್ನಲ್ಲ ಚಂದ್ರಪಣ ಗೋಪಾಲಸ್ವಾಮಿಗೆ ಸಂಧಾನ ಕಳಿಸಿದ್ರು ಅಲ್ಲಿ. 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು ಅಲ್ಲಿ. ಎಷ್ಟು ಕೋಟಿ ಆಫರ್ ಮಾಡಿದ್ದು? 100 ಕೋಟಿ ರೂಪಾಯಿ. 100 ಕೋಸ್ ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಓಕೆ, ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ. ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ಮೀಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸ್ಬೇಕು ಅಲ್ಲಿ, ಬಿ ಜೆ ಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ, ಅದು ನೆಗೆಟಿವ್ ಆಯ್ತು ಅಲ್ಲಿ. ಅದಾದ್ಮೇಲೆ ಮತ್ತೊಬ್ಳು ಕೇಳಿ 354ಗೆ ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು ಅಲ್ಲಿ, ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆಗಿ ಮಾಡಿದ್ರು, ಈಗ 354 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಅಲ್ಲಿ. ಸುಮಾರು 4 ದಿನದ ಕಾಲ ನಿರಂತರವಾಗಿ ನಾನು ಇಂಟ್ರಗೇಟ್ ಮಾಡಿದ್ದಾರೆ ಅಲ್ಲಿ.
ಇದರಲ್ಲಿ ಸೀರಿಯಸ್ ಆಗಿ ಎಷ್ಟು ಐದು ಫೋಟೋ ಸೀಟ್ ಮಾಡ್ಕೊಂಡಿದ್ರಲ್ಲ ಈಗ ಸಿಕ್ಕಿದ್ಯಾ ಪೆಂಡ್ರೈವ್ ನೋಡಿದ್ರೆ ಕಾರ್ತಿಕ್ ಎಂಟು ಕಿಡ್ನಾಪ್ ಮಾಡಿದ ಕೇಸ್ ಅದು ನಿಮಗೆ ವಿಡಿಯೋಗಳು ಪೆಂಡ್ರೈವ್ ಸಿಕ್ಕಿದೆ ಸರ್ ಅವ್ರಿಗೆ ಅಷ್ಟೇ ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯಿಂದ ಸಿಸಿ ಕ್ಯಾಮ್ರಾ ಫುಟೇಜ್ ಅದು ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ನನ್ನ ಕರೆಸಿದ್ರು, ಕರೆಸಿ ಮಾತಾಡಿದ್ರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದ್ರೆ ನಿಮ್ಗೇನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು, ಕಾರ್ತಿಕ್ನ ಫೆಂಡರ್ ತರಿಸ್ಕೊಂಡು ಫೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ, ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯಸ್ವಾಮಿ, ಆಮೇಲೆ ಕೃಷ್ಣಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ, ಮತ್ತು ಇನ್ನೊಬ್ಬರು ಸಚಿವರು, ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಬಿಟ್ಟಿದ್ರು ಅಲ್ಲಿ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ, ನಾನು ಇದ್ದೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿಯವರಿಗೆ ಬಿ ಜೆ ಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ಸಂದರ್ಭದಿಂದ ಮಾಡಿದ್ರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು, 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ, ನಮ್ಮ ಎಮ್ ಎ ಗೋಪಾಲ್ ಸ್ವಾಮಿ ಇದಾರಲ್ಲ ಚಂದ್ರಪಣ್ಣ ಗೋಪಾಲ್ ಸ್ವಾಮಿ ಸಂಧಾನ ಕಳಿಸಿದ್ರು ಅಲ್ಲಿ, 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು ಅಲ್ಲಿ. ಎಷ್ಟು ಕೋಟಿ ಆಫರ್ ಮಾಡಿದ್ದು? 100 ಕೋಟಿ ರೂಪಾಯಿ. 100 ಕೋಟಿ. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಷ್ಟೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕ ಅಂತೇಳಿ ಮೋದಿನ ಬಿಂಬಿಸ್ಬೇಕು ಅಲ್ಲಿ, ಬಿ ಜೆ ಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಹೇಳಿದಲ್ಲಿ, ಇದು ಸತ್ಯ ಅದು. ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು, ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ, ಅದು ನೆಗೆಟಿವ್ ಆಯ್ತು ಅಲ್ಲಿ. ಅದಾದ್ಮೇಲೆ ಮತ್ತೊಬ್ಳು ಕೇಳಿ 350 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು ಅಲ್ಲಿ, ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ದಾಗ ಮಾಡಿದ್ರು, ಈಗ 350 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗಲ್ಲಿ, ಸುಮಾರು 4 ದಿವಸದ ಕಾಲ ನಿರಂತರವಾಗಿ ನಾನು ಇಂಟ್ರಗೇಟ್ ಮಾಡಿದ್ದಾರೆ ಅಲ್ಲಿ. ಇದರಲ್ಲಿ ಸೀರಿಯಸ್ ಆಗಿ ಎಷ್ಟು 5 ಕೋಟಿ ರೂಪಾಯಿ ಫೋಟೋ ಸೀಟ್ ಮಾಡ್ಕೊಂಡಿದ್ರಲ್ಲ ಈಗ ಸಿಕ್ಕಿದ್ಯಾ ಕಾರ್ತಿಕ್ ಎಂಟು ಕಿಡ್ನಾಪ್ ಮಾಡಿದ ಕೇಸ್ ಅದು. ನಿಮಗೆ ಅಷ್ಟೇ ವಿಡಿಯೋಗಳು ಪೆಂಡ್ರೈವ್ ಸಿಕ್ಕಿದೆ ಸರ್ ಅವ್ರಿಗೆ? ಅಷ್ಟೇ ವಿಡಿಯೋ ಅಲ್ಲ ಅದು, ಕಾರ್ತಿಕ್ ಮನೆಯಿಂದ ಸಿಸಿ ಕ್ಯಾಮ್ರಾ ಫುಟೇಜ್ ಅದು. ಪೆನ್ಡ್ರೈವ್ನ ನಾ ಕೊಡೋ ಪೆನ್ಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ. ಯಾರ ಮುಖಾಂತರ ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ ನಿಮ್ಗೆ? ಯಾರ ಮುಖಾಂತರ ಡಿ ಕೆ ಶಿವಕುಮಾರ್? ಶಿವರಾಮೇಗೌಡ. ಹೌದೌದು. ಎಷ್ಟು ಆಫರ್ ಮಾಡಿದ್ರು? ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದ್ರಲ್ಲ ಕೃಷ್ಣಬೈರೇಗೌಡ. ಯಾವ ವಿಡಿಯೋ ಇದೆ ಸರ್? ಅದು ಕಾರ್ತಿಕ್ ಎಂಟು ಕಿಡ್ನಾಪ್ ಮಾಡಿದ್ರೆ ನಿಮ್ಮ ಹತ್ರ ಮಾತಾಡಿದ್ದೇನು?